ಹಲೋ ಸ್ನೇಹಿತರೆ, ಜೀವನದಲ್ಲಿ ಮಹಾ ದೊಡ್ಡ ಅಪರಾಧ ಏನಪ್ಪ ಅಂದರೆ ಚಿಕ್ಕದಾಗಿ ಕನಸನ್ನು ಕಾಣುವಂಥದ್ದು. ನಮ್ಮ ಕನಸು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟೇ ನಮ್ಮ ಜೀವನ ಶೈಲಿ ಚಿಕ್ಕದಾಗಿರುತ್ತೆ, ಹಾಗೆ ನಮ್ಮ ಆದಾಯ ಕೂಡ ಚಿಕ್ಕದಾಗಿರುತ್ತೆ. ನಮ್ಮ ಆದಾಯ ಚಿಕ್ಕದಾದಾಗ ನಾವು ಸಾಮಾನ್ಯ ಜನ ಏನು ಮಾಡ್ತಾರೆ ಅಂದರೆ ಬೇರೆಯವರ ಜೀವನ ಶೈಲಿ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ, ದ್ವೇಷ ಮಾಡ್ತಾರೆ, ಇಲ್ಲ ಸಲ್ಲದನ್ನು ಮಾತಾಡ್ತಾರೆ. ಹಾಗೆ ಹೆಚ್ಚು ಹಣ ಬರಬೇಕು ಅಂತ ಅನೇಕ ಜನ ಕಳ್ಳತನ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಕೊಲೆ ಸುಲಿಗೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ ಕನಸನ್ನು ಚಿಕ್ಕದಾಗಿ ಕಣ್ಣಿದ್ದು. ಸ್ನೇಹಿತರೆ, ಚಿಕ್ಕದಾಗಿ ಕನಸು ಕಾಣುವಂಥದ್ದು ಜೀವನದಲ್ಲಿ ಮಹಾ ದೊಡ್ಡ ಅಪರಾಧ. ಕನಸನ್ನು ದೊಡ್ಡದಾಗಿ ಕಾಣಿ. ಕನಸು ಕಾಣೋದಕ್ಕೆ ನೀವು ದುಡ್ಡು ಕೊಡಬೇಕಾಗಿಲ್ಲ ಅಥವಾ ಇನ್ನೇನನ್ನು ಖರ್ಚು ಮಾಡಬೇಕಾಗಿಲ್ಲ. ಎಷ್ಟು ದೊಡ್ಡದಾಗಿ ಕನಸಾದರೂ ಕಾಣ್ಬೋದು. ಯಾವ ದೇವರು ಯಾವ ಧರ್ಮ ಕೂಡ ಹೇಳಿಲ್ಲ ಕನಸನ್ನು ಕಾಣಬೇಡಿ ಅಂಥೇಳಿ. ನಿಮ್ಮ ಕನಸು ದೊಡ್ಡದಾಗಿರಲಿ, ಆಗ ನಿಮ್ಮ ಜೀವನ ಶೈಲಿ ದೊಡ್ಡದಾಗಿರುತ್ತೆ. ನಿಮ್ಮ ಕನಸು ಚಿಕ್ಕದಾಗಿದ್ದರೆ ಎಲ್ಲ ಅಪರಾಧಗಳು ಅಲ್ಲಿಂದನೇ ಪ್ರಾರಂಭ ಆಗುವಂಥದ್ದು. ಹಾಗಾಗಿ ಕನಸನ್ನು ದೊಡ್ಡದಾಗಿ ಕಾಣಿ, ಖಂಡಿತ ನಿಮಗೆ ಜೀವನದಲ್ಲಿ ನೀವು ಕನಸು ಕಂಡಿದ್ದು ಸಿಕ್ಕೇ ಸಿಗುತ್ತೆ.